ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 265ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣ ಸೀತೆ ಮೂವರು ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾರೆ, ಕೆಲವೊಂದು ದೂರದವರೆಗೆ ದಟ್ಟಾರಣ್ಯದಲ್ಲಿ ನಡ್ಕೊಂಡು ಬರ್ತಿರ್ತಾರೆ, ಅವ್ರ ಎದುರಿಗೆ ಒಂದು ಋಷಿಮುನಿಗಳ ವಾಸವಾಗಿದ್ದಂಥ ಪ್ರದೇಶ ಕಾಣಿಸ್ತಿದೆ. ಆ ಪ್ರದೇಶದ ವರ್ಣನೆಯನ್ನು ಮಾಡ್ತಾರೆ. ಅಲ್ಲಿ ಹಕ್ಕಿಗಳಿರ್ತಾವ ಮತ್ತು ಪ್ರಾಣಿಗಳಿರ್ತಾವ, ಜಿಂಕೆಗಳಿರ್ತಾವ. ಮುಂದೆ ಅದು ಋಷಿಮುನಿಗಳ ಒಂದು ದುಂಡಾಕಾರದಲ್ಲಿ, ಅಂದರೆ ಒಂದು ವಸತಿ ಇರ್ತದೆ. ಅದು ಹೇಗೆ ಕಾಣಿಸ್ತಿರ್ತದೆ ಅಂದರೆ ಸೌರಮಂಡಲದಂಗೆ ಕಾಣಿಸ್ತಿರ್ತದೆ. ಮುಂದೆ ಅವರೆಲ್ಲ ಆಗ ತಮ್ಮ ಆಶ್ರಮಗಳನ್ನು ಶೃಂಗಾರ ಮಾಡಿರ್ತಾರೆ ಹೂವುಗಳಿಂದ. ಈ ಒಂದು ದೃಶ್ಯವನ್ನು ಕಾಣ್ತಾರೆ. ಮುಂದೆ ಅವರು ರಾಮ ಲಕ್ಷ್ಮಣ ಸೀತೆಯನ್ನು ಹುಡ್ಕೊಂಡು ಎದ್ದು ಬಂದು ಅವರನ್ನು ಸ್ವಾಗತ ಮಾಡ್ತಾರೆ. ಅವರಿಗೆ ಒಂದು ಪ್ರಕಾರದ ದಿಗ್ಭ್ರಮೆ ಆಗ್ತಿದೆ. ರಾಜಕುಮಾರರು ರಾಜಪೋಷಕದಲ್ಲಿ ಅಯೋಧ್ಯದಲ್ಲಿ ಇರುವ ಬದಲಾಗಿ ಈ ದಂಡಕಾರಣ್ಯಕ್ಕೆ ಯಾಕೆ ಬಂದರು ಅನ್ನುವಂಥ ಒಂದು ಕುತೂಹಲ ಕೂಡ ಅವರಲ್ಲಿ ಮೂಡ್ತಿದೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳ್ತಾರೆ. ಮೂವರು ಅತಿಥಿಗಳನ್ನಾಗಿ ಕಂಡರು, ವಾಸಿಸಲು ಆಶ್ರಮ ನೀಡಿದರು. ಅವರು ಮೂರು ಮಂದಿ ನೋಡ್ತಾರೆ, ಅವರು ಇಲ್ಲ ನಾವು ವಾಸಿಸಲಿಕ್ಕೆ ಬಂದೇವು ಅಂತ ಹೇಳಿದ ತಕ್ಷಣ ಅದು ವಿಷಯ ತಿಳ್ಕೊಂಡು ಅವರಿಗೆ ಆಶ್ರಮಗಳನ್ನು ವಾಸಿಸಲಿಕ್ಕೆ ಆಶ್ರಮಗಳನ್ನು ನೀಡ್ತಾರೆ. ನೀರು ಹಣ್ಣು ಹಂಪಲ ಗಡ್ಡೆ ಗೆಣಸು ಅರ್ಪಿಸಿದರು, ಯಜ್ಞ ಕಾರ್ಯಗಳಿಗೆ ಆಹ್ವಾನಿಸಿ ನುಡಿದರು. ಅವರಿಗೆ ಅತಿಥಿ ದೇವೋಭವ ನೋಡಿ, ಬಂದಂಥವರಿಗೆ ವಸತಿ ಕೊಡೋದು, ಆಹಾರ ಕೊಡೋದು, ನೀರು ಕೊಡೋದು, ಇದೇನಿದೆಯಲ್ಲ ಭಾರತೀಯ ಸನಾತನ ಪರಂಪರೆ. ಇದು ಸನಾತನ ಅಂದರೆ ಎಂದೂ ಬದಲಾಗದು. ಸನಾತನದ ಅರ್ಥ ಬೇರೆ ಬೇರೆ ಹೇಳ್ಕೊತ ಹೋಗ್ತಾರೆ. ನಾವು ಸನಾತನದ ಅರ್ಥ ಅಂಬೇಡ್ಕರ್ ಅವ್ರದ್ದು ಇದನ್ನು ಧರ್ಮದ ಬಗ್ಗೆ ಏನವ್ರ ಲೇಖನಗಳಲ್ಲ ಅದನ್ನು ಬಂದಾಗ ಸನಾತನದ ಎಂದೂ ಬದಲಾಗದಂತಾಗ್ತಿದೆ. ಅದೇ ಪ್ರಕಾರ ಗೋಳ್ವಾಲ್ಕರ್ ಅವರು ಬರೆದಂಥ ಕಾಂಚನಗಂಗಾ ಪುಸ್ತಕದಲ್ಲಿಯೂ ಕೂಡ ಅವರು ಸನಾತನದ ಅರ್ಥ ಎಂದೂ ಬದಲಾಗದು ಅಂತ ಹೇಳ್ತಾರೆ. ಅದಕ್ಕೆ ಇದೇನಿದೆಯಲ್ಲ ಪರಂಪರೆ, ಅತಿಥಿಗಳಿಗೆ ನಾವು ಸ್ವಾಗತ ಮಾಡ್ತೇವೆ, ಅವರಿಗೆ ಇರ್ಕೊಳ್ಳಿಕ್ಕೆ ಇವನ್ನ ಪರಿಚಯ ಇದ್ದವರಲ್ಲ, ಅಪರಿಚಿತರು ದಾರಿ ತಪ್ಪಿ ಬಂದಿದ್ದರೂ ಕೂಡ ನಮ್ಮಲ್ಲಿ ಗುಡಿಗುಂಡಾರಗಳನ್ನ ಕಟ್ಟಿದ್ದನ್ನು ಅದಕ್ಕಾಗಿ. ಒಂದು ವೇಳೆ ಅಂಥವು ಇರಲಿಲ್ಲ ಅಂದರೆ ಮನೆಗಳಲ್ಲಿ ಅವರಿಗೆ ಆಶ್ರಯ ಕೊಡ್ತಾರೆ, ಅವ್ರು ಮನೆಗೆ ಜಾಗ ಕೊಡ್ತಾರೆ, ಹಾಸಿಗೆ ಕೊಡ್ತಾರೆ, ಊಟ ಕೊಡ್ತಾರೆ ಅವರಿಗೆ. ಈ ಒಂದು ಅತಿಥಿ ಸತ್ಕಾರದ ಭಾವನೆ ಇದೆ, ಇದು ಸನಾತನೀಯಿದೆ ಭಾರತೀಯರಲ್ಲಿ. ಇದು ರಕ್ತಗತವಾಗಿ ಬಂದಂಥ ಒಂದು ಕಲ್ಚರ್ ಇದು. ಇದು ಇದನ್ನು ನಾವೇನಂತೀವಿ ಒಂದು ಸಿರಿವಂತಿಕೆ. ಎರಡನೇ ಕಲ್ಚರ್, ಜಗತ್ತಿನ ಎರಡನೇ ಕಲ್ಚರ್ ಜೊತೆಗೆ ನಾವು ಹೋಲಿಸಿ ನೋಡಿದಾಗ ನಮ್ಮ ಕೆಲವೊಂದು ವಿಶಿಷ್ಟತೆಗಳು ಬರ್ತಾವೆ, ಒಂದು ಕೆಲವೊಂದು ಶ್ರೀಮಂತಿಕೆಗಳು ಬರ್ತಾವೆ. ಕಲ್ಚರಲ್ ಶ್ರೀಮಂತಿಕೆ ಅಂತ ಕರಿತೇವೆ. ಈ ಕಲ್ಚರಲ್ ಶ್ರೀಮಂತಿಕೆ ಏನಿದೆಲ್ಲ ಅದು, ಇದು ಅತಿಥಿಗಳನ್ನು ಸ್ವಾಗತಿಸ್ಬೋದು. ಆ ರೀತಿಯಾಗಿ ಅವ್ರೇನು ಮಾಡ್ತಾರೆ, ಅವರಿಗೆ ನೀರು ಕೊಡ್ತಾರೆ, ಹಣ್ಣು ಹಂಪಲ ಕೊಡ್ತಾರೆ, ಇರ್ಕೊಳ್ಳಿಕ್ಕೆ ಒಂದು ಆಶ್ರಮ ಕೊಡ್ತಾರೆ. ಅಷ್ಟೇ ಅಲ್ಲ, ತಾವು ಏನು ಯಜ್ಞ ಕಾರ್ಯ ಏನು ಮಾಡ್ತಿರ್ತಲ್ಲ ಆ ಯಜ್ಞ ಕಾರ್ಯಕ್ಕೆ ಬರುವಂತೆ ಅವರಿಗೆ ಸ್ವಾಗತವನ್ನು ಮಾಡ್ತಾರೆ. ಮುಂದುವರೆದು ಅವರಿಗೆ ಸ್ವಾಗತ ಮಾಡ್ತಾ ಅವ್ರಿಗೆ ಋಷಿಮುನಿಗಳು ಹೇಳ್ತಾರೆ, ರಾಮ ಲಕ್ಷ್ಮಣ ಸೀತೆಗೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಧರ್ಮಪಾಲಕ ಜನಕ ರಕ್ಷಕ ಜನರಕ್ಷಕ, ಧರ್ಮಪಾಲಕ ಜನರಕ್ಷಕ ನ್ಯಾಯಪಾಲಕ ರಾಜನು ಗೌರವಕ್ಕೆ ಅರ್ಹನು. ಎಂತಹ ರಾಜ ಗೌರವಕ್ಕೆ ಅರ್ಹ ಅಂದರೆ, ಅವನು ಧರ್ಮಪಾಲಕನಾಗಿರಬೇಕು. ದೇಶದ ಕಟ್ಟಳುಗಳೇನಿರ್ತಾವ, ಸಂಹಿತೆಗಳೇನಿರ್ತಾವ, ನಡೆ ನುಡಿಗಳೇನಿರ್ತಾವ, ಧೋರಣೆಗಳೇನಿರ್ತಾವ, ಅವನು ಪಾಲಿಸುವವನಿಗೆ ಮಾತ್ರ ನಾವೇನಂತೇವೆ ಧರ್ಮಪಾಲಕ ಅಂತ ಕರಿತೇವೆ. ಇವತ್ತು ಉನ್ನತ ಹುದ್ದೆದಾಗಿರ್ತಾರೆ, ದೇಶದ ಸಂವಿಧಾನನ್ನು ಪಾಲಿಸೋದಿಲ್ಲ, ಕಾನೂನುಗಳನ್ನು ಪಾಲಿಸೋದಿಲ್ಲ. ಕಾನೂನುಗಳನ್ನು ಒಂದು ಸುವ್ಯವಸ್ಥೆ ತರುಸಲಾಗಿ ಮಾಡಿರ್ತಾರೆ. ಕಾನೂನನ್ನು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಲಂತೆ ಮಾಡಿರ್ತಾರೆ. ಕಾನೂನನ್ನು ಎಲ್ಲರಿಗೂ ಸಮ ಪ್ರಮಾಣದಲ್ಲಿ ಜೀವ ರಕ್ಷಣೆ ಸಿಗಲಂತ ಇವೆಲ್ಲ ಇಟ್ಟಿರ್ತಾರೆ. ಆದರೆ ಇದೇನು ಮುಂದೆ ಚುನಾವಣೆ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಆಯ್ಕೆಯಾಗಿ ಹೋಗಿರ್ತಾರಲ್ಲ, ಇವರೇ ಆ ಕಾನೂನುಗಳನ್ನು ಉಲ್ಲಂಘನೆ ಮಾಡ್ತಾರೆ. ಅಪರಾಧಗಳನ್ನು ತಡಿಬೇಕಾದ, ಅಪರಾಧಗಳನ್ನು ನಿಯಂತ್ರಿಸಬೇಕಾದ್ದು, ಅಪರಾಧಗಳನ್ನು ಇಲ್ಲದಂಗೆ ನೋಡ್ಕೊಂಡು ಹೋಗಬೇಕಾದಂಥ ವ್ಯವಸ್ಥೆ ಅಲ್ಲಿ ಈ ಒಂದು ದುರ್ಬುದ್ಧಿ ಉಳ್ಳಂಥ ಜನರ ಕೈಯಾಗಿ ಅದು ಚುಕಾನೆ ಸಿಕ್ತಂದ್ರೆ ಅಲ್ಲಿ ಕಾನೂನಿನ ರಕ್ಷಣೆ ಆಗುವುದಿಲ್ಲ. ಎಲ್ಲಿ ಕಾನೂನಿನ ರಕ್ಷಣೆ ಆಗುವುದಿಲ್ಲೋ, ವ್ಯವಸ್ಥೆ ರಕ್ಷಣೆ ಆಗುವುದಿಲ್ಲ, ಎಲ್ಲಿ ವ್ಯವಸ್ಥೆ ರಕ್ಷಣೆ ಆಗುವುದಿಲ್ಲೋ
ಅಲ್ಲಿ ಜನರ ರಕ್ಷಣೆ ಆಗುವುದಿಲ್ಲ. ನೋಡಿ, ಇಲ್ಲಿ ನಮ್ಮಲ್ಲಿ ಧರ್ಮಪಾಲಕರನ್ನು ಹುಡುಕೋಂತ ಹೊಂಟೀವಿ ಅಂದ್ರೆ ಭಾಳ ಕಡಿಮೆ. ಧರ್ಮ ಆಡಳಿತದಲ್ಲಿ ಸಿಗೋರು ಭಾಳ ಕಡಿಮೆ, ಇನ್ನು ಜನಸಾಮಾನ್ಯರಲ್ಲೂ ಭಾಳ ರೇರ್. ಅದು ಭಾವತಿಗೆ ಏನರೆ 0.09% ಅದು ನಮಗೆ 0.09% ಸಿಗೋದ, ಲೆಸ್ ದೆನ್ 1% ಈ ಧರ್ಮಪಾಲಕರನ್ನು ನಾವು ಕಾಣಬಹುದು. ಮುಂದುವರೆದು ಜನರಕ್ಷಕ, ರಾಜನಾದವನು ಜನರಕ್ಷಕನಾಗಬೇಕು, ಭಕ್ಷಕನಾಗಬಾರದು. ಜನರ ಆಸ್ತಿಯನ್ನು, ಜನರ ಜೀವನವನ್ನು, ಜನರ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಂಡು ಹೋಗೋ ಅವನಿಗೆ ಜನರಕ್ಷಕ ಅಂತ ಕರೀತಾರೆ. ನಾವು ಜನರ ಹಕ್ಕುಗಳನ್ನು ಕಬಳಿಸ್ತಾ ಇದ್ದೇವೆ, ಏನೇನೋ ತಮಗೂ ಬೇಕಾದಂತಹ ಸ್ವಾರ್ಥಕ್ಕೆ ಸಾಧಿಸೋ ಸಲುವಾಗಿ ಕಾನೂನುಗಳನ್ನು ತರ್ತಾರೆ. ಆ ಕಾನೂನುಗಳು ಹಚ್ಚಿ ಜನರ ಆಸ್ತಿಗಳನ್ನು ಕಬಳಿಸ್ಕೊಂಡು ಹೋಗಿಬಿಡ್ತಾರೆ. ಮುಂದೆ ಏನೋ ಒಂದು ನೆಮ ಮಾಡ್ತಾರೆ, ರಸ್ತೆ ಮಾಡಿರೋದು, ರೈಲ್ವೆ ಲೈನ್ ಹಾಕಿರೋದು ಅಂತ ಹೇಳ್ತಾರೆ. ಅಗತ್ಯಕ್ಕಿಂತ ಹೆಚ್ಚು ಭೂಮಿ ತೊಗೊಂಡು ಆ ಭೂಮಿಯನ್ನು ಮಾರಿಕೊಂಡು ಇವರು ಶ್ರೀಮಂತರಾಗ್ತಾರೆ. ಅರಣ್ಯಗಳಲ್ಲಿ ಹೇಳೋದು ಒಂದು 10 ಟನ್ ಅಷ್ಟೇ ನಾವು ಮರಳು ತಕ್ಕೊತೇವೆ, ಬಂಡೆ ಕಟ್ಟಿ ತಕ್ಕೊತೇವೆ ಅನ್ನೋದು. 1000 ಟನ್ಗಟ್ಟಲೆ ತೊಗೊಂಡು 1000 ಕೋಟಿ ನುಕ್ಸಾನವನ್ನು ಸಮಾಜಕ್ಕೆ ಮಾಡೋದಲ್ಲದೆ ಪರಿಸರಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತಾರೆ ಅವರು. ಅದಕ್ಕೆ ಇಲ್ಲಿ ಏನಿದೆ, ಇವರೆಲ್ಲ ಜನರಕ್ಷಕರಲ್ಲ, ಜನರಕ್ಷಕರು ಜನರ ಹಕ್ಕುಗಳನ್ನು ಕಬಳಿಸೋರು, ಜನರ ಆಸ್ತಿಯನ್ನು ಕಬಳಿಸೋರು, ಜನರ ವಿಚಾರಗಳನ್ನು ಸಹಿತ ಕಳಿಸೋರು, ನೆಮ್ಮದಿನ ಕಳಿಸುವಂತ ಹೋಗುವಂಥ ಜನ. ಅದು ಜನರಕ್ಷಕ ಆಗಿರ್ಬೇಕಂದ್ರೆ ಇವ್ರದ್ದು ಜನತೆಯ ಜೀವ ಆಸ್ತಿ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಂಡು ಹೋಗೋವನಿಗೆ ಮಾತ್ರ ಜನರಕ್ಷಕ ಅಂತ ಕರೀತಾರೆ. ರಾಜನಾದವನು ಜನರಕ್ಷಕನಾಗಬೇಕು. ಮುಂದುವರೆದು ನ್ಯಾಯಪಾಲಕ ಆಗಿರಬೇಕು. ನ್ಯಾಯಪಾಲಕ, ನ್ಯಾಯ ಅಂದರೆ ಅಲ್ಲಿ ಭೇದ ಭಾವ ಇಲ್ಲ. ಭೇದ ಭಾವ ಇಲ್ಲದಕ್ಕೆ ನ್ಯಾಯ ಅಂತ ಅಂದರೆ ನಿಷ್ಪಕ್ಷಪಾತ. ನಿಷ್ಪಕ್ಷಪಾತ ಅನ್ನೋದಕ್ಕೆ ನ್ಯಾಯ, ನ್ಯಾಯ ಅಂದರೆ ನಿಷ್ಪಕ್ಷಪಾತ. ಪಾರ್ಶಲಿಟಿ ಮಾಡೋಂಗಿಲ್ಲ. ಇವ ನಮ್ಮವ ಅವರನ್ನು ನಮ್ದು ಇದ್ದಿದ್ದಲ್ಲ ಸಂವಿಧಾನದಲ್ಲಿ Article 14 ಈ ಇಕ್ವಿಟೆಂಟ್ ಜಸ್ಟಿಸ್ ಅಂದರೆ ಇದೆ. ಕಾನೂನು ಮುಂದೆ ಎಲ್ಲರೂ ಸಮ. ರಾಜನಿಗೆ ಒಂದೇ ಕಾನೂನು, ಪ್ರಧಾನಮಂತ್ರಿಗೂ ಅದೇ ಕಾನೂನು, ಕೆಳಗೆ ನೌಕರಿ ಮಾಡೋವಂಗೂ ಅದೇ ಕಾನೂನು, ಒಬ್ಬ ಪಿಯೋನಿಗೂ ಅದೇ ಕಾನೂನು. ಕಾನೂನು ಮುಂದೆ ಎಲ್ಲರೂ ಸಮಾನರು. ಅಲ್ಲಿ ತಾರತಮ್ಯ ಮಾಡುವಂಗಿಲ್ಲ. ಗಂಡು ಹೆಣ್ಣು ಲಿಂಗದ ಆಧಾರದ ಮೇಲೆ ತಾರತಮ್ಯ ಆಗಲಿ, ಭಾಷೆಯ ಮೇಲೆ ತಾರತಮ್ಯ ಆಗಲಿ, ಜಾತಿ ಮೇಲೆ ತಾರತಮ್ಯ ಆಗಲಿ, ಯಾವುದೇ ಫ್ಯಾಕ್ಟ್ರಿಗಳನ್ನು ಇಟ್ಟುಕೊಂಡು ಪಕ್ಷಪಾತ ಮಾಡುವ ಹಾಗಿಲ್ಲ. ಪಕ್ಷಪಾತ ಇತ್ತಂದರೆ ಅದಕ್ಕೆ ನಾವೇನು ಹೇಳ್ತೇವೆ, ಇನ್ಜಸ್ಟೀಸ್ ಅಂತ ಕರಿತೇವೆ. ಎಲ್ಲಿ ಪಕ್ಷಪಾತ ಇರೋದಿಲ್ಲವೋ ಅದಕ್ಕೇನಂತೇವೆ, ಜಸ್ಟೀಸ್ ಅಂತೇವೆ. ನ್ಯಾಯ, ಈಗ ಯಾವುದೊಂದು ಪ್ರಕರಣ ಇದೆ, ಪ್ರಕರಣದಲ್ಲಿ ಇಬ್ಬರು ಇರ್ತಾರೆ, ಒಬ್ಬ ಅವ್ರ ನಂದಂತಿರ್ತಾನೆ, ಇವ ನಂದಂತಿರ್ತಾನೆ. ಅದರಾಗ ಯಾರು ಅದಕ್ಕೆ ಎಲಿಜಿಬಲ್ ಅದಾರೆ ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ ವಿಚಾರ ಇದನ್ನು ಮಾಡಿಕೊಂಡು ತನಿಖೆ ಮಾಡಿಕೊಂಡು ಯಾರ್ದು ಐತೆ ಅವ್ರಿಗೆ ಕೊಟ್ಟಾಗ ಅದು ನ್ಯಾಯ ಅಂತಾರೆ. ಇಲ್ಲಂದರೆ ಒಬ್ರಿಗೆ ಅನ್ಯಾಯ, ನ್ಯಾಯಕ್ಕೆ ದಾನ ಮಾಡೋ ಕಾಲಕ್ಕೆ ಇನ್ನೊಬ್ಬನೇ ಅನ್ಯಾಯ ಇರಬಾರ್ದು. ಜಸ್ಟ್ ಇದು ಹೇಗೆ ಅದು ಕಾನೂನುಶಾಸ್ತ್ರ ಸಹಿತ ಹೇಳ್ತಿದೆ. ನ್ಯಾಯದಾನ ಅಂದರೆ ಹೇಗೆ, ಇನ್ನೊಬ್ಬನಿಗೆ ಅನ್ಯಾಯ ಆಗದಂಗೆ ನ್ಯಾಯದಾನ ಮಾಡೋದು, ಅದಕ್ಕೆ ಮಾತ್ರ ನ್ಯಾಯ ಅಂತಾರೆ. ಇನ್ನೊಬ್ಬರಿಗೆ ಅನ್ಯಾಯ ಆಗಿತ್ತಂದರೆ ಅದು ನ್ಯಾಯದಾನ ಆಗುವುದಿಲ್ಲ. ಅದಕ್ಕೆ ಇಲ್ಲಿ ಇವರೇ ಹೇಳ್ತಾರೆ, ರಾಜನಾದವನು ನ್ಯಾಯಪಾಲಕನಾಗಿರಬೇಕು, ಎಲ್ಲರನ್ನು ನನ್ನವರಂತ ತೊಳ್ಕೊಂಡು ಹೋಗಿರಬೇಕು. ನನಗೆ ಓಟ್ ಹಾಕಿದಿ, ನಿನ್ನ ಮಾತು ನನಗೆ ಕೊಡ್ತ ಓಟ್ ಹಾಕಿದ್ದ, ನಾನು ಓಟ್ ಹಾಕಿದಿ ನೀನು ಕೆಲಸ ಮಾಡ್ತೇನೆ, ನೀನು ನನಗೆ ಓಟ್ ಹಾಕಿಲ್ಲ ಹೋಗಿ ನೀನು ಕೆಲಸ ಮಾಡೋದು. ಇದು ಓಟ್ ಹಾಕಿದ್ದಿ, ದುಡ್ಡು ತೊಗೊಂಡು ಓಟ್ ಹಾಕಿದಿ, ನಾನು ಪೊಗಟ್ ಹೋಟ್ದಾಗ ಹಾಕಿದ್ದಾವೆ ಹಾಕಿ. ಇವೆಲ್ಲ ಏನಿದೆ, ತಾರತಮ್ಯಗಳು ಇರಬಾರ್ದು, ಇವು ಪಕ್ಷಪಾತಗಳು ಇರಬಾರದು. ಇಲ್ಲಿ ಆರಿಸಿ ಬಂದ ನಂತರ ಆ ಪಕ್ಷ ಮತಕ್ಷೇತ್ರದ ಎಲ್ಲ ಮತದಾರರು ಅವನವರನ್ನು ಅವನಿಗೆ ಆಯ್ಕೆ ಮಾಡಿದವರು, ಅವನವರ ಅವನಿಗೆ ಮತ ಚಲಾಯಿಸದೇ ಇದ್ದವರು ಕೂಡ ಅವರವರನ್ನು ಒಂದು ಇಲೆಕ್ಷನ್ ಇರುತ್ತೆ. ಇಲೆಕ್ಷನ್ ತಮ್ಮ ತಮ್ಮದಾಗ ಅಭಿಪ್ರಾಯ, ಮತ ಅಂದರೆ ಏನಿದೆ ಅಭಿಪ್ರಾಯ, ಅದು ನನಗೆ ಇವ್ ಒಳ್ಳೆ ಅವಧಾನಪ್ಪ, ನಾನು ಎಕ್ಸ್ ಒಳ್ಳೆ ಅವಧಾನ, ನನಗೆ ವಾಯು ಒಳ್ಳೆ ಅಂತ ಯಾರಿಗೆ ಒಳ್ಳೆ ಅವ್ರಿಗೆ ನಾವು ಮತ ಚಲಾಯಿಸ್ತೇವೆ, ನಮ್ಮ ಅಭಿಪ್ರಾಯ ಕೊಡ್ತೇವೆ, ಇವು ಆಗಲಿ ಆಮೇಲೆ ಅಂತೇಳಿ. ಇದರರ್ಥ ಆ ಆರ್ಸಿ ಬಂದವ ನನಗೆ ನೀ ಮತ ಚಲಾಯಿಸಿಲ್ಲ, ನೀ ಬ್ಯಾಡ ಅನ್ನು, ಇದು ತಪ್ಪಾಗ್ತಿದೆ. ನ್ಯಾಯಪಾಲಕದವ ಎಲ್ಲರೂ ಅವನ ಮುಂದೆ ಒಂದೇ. ಅಂಥ ರಾಜನು, ಅಂಥ ಆಡಳಿತಗಾರನು, ಅಂಥ ಶಾಸಕನು ಮಾತ್ರ ಇಲ್ಲಿ ಗೌರವಕ್ಕೆ ಅರ್ಹನು. ಅವನಿಗೆ ಒಂದು ಮರ್ಯಾದೆ ಸಿಗ್ತಿದೆ. ಮರ್ಯಾದೆ ಪಡೀಲಿಕ್ಕೆ ಯಾರು ಅರ್ಹಪ್ಪ, ಸಮಾಜದಿಂದ ಗೌರವ ಪಡೀಲಿಕ್ಕೆ ಯಾರು ಅರ್ಹ ಅಂದರೆ ಅವನೊಬ್ಬ ನಿಷ್ಪಕ್ಷಪಾತ ವ್ಯಕ್ತಿಯಾಗಿರಬೇಕು. ಇವನು ನಮ್ಮ ಜಾತಿ ಅವ, ಇವನು ನಮ್ಮ ಧರ್ಮದವ, ಅವನು ದಡ್ಡ ಇದ್ದರೂ ಕೂಡ ಅವನ ಜಾತಿ ಇದ್ದಿದ್ದರಿಂದ ಅವನು ಸರ್ವಶ್ರೇಷ್ಠ ಅಂತ ಹೋಗ್ಕೊಂತ ಹೋಗ್ತಾರೆ. ಎಲ್ಲ ಕಡೆ ನೋಡ್ತಾ ಇದ್ದೇವೆ ನಾವು, ಸಾಹಿತ್ಯಗಳಲ್ಲಿ ನೋಡ್ತಾ ಇದ್ದೇವೆ, ರಾಜಕೀಯದಲ್ಲಿ ನೋಡ್ತಾ ಇದ್ದೇವೆ. ಮತ ಚಲಾಯಿಸೋರ್ಸಕ್ಕೆ ಭಾಷೆ ಜಾತಿ ಇವನ ಆಧಾರವಾಗಿಟ್ಕೊಂಡು ಹೋಗಿರ್ತಾರೆ. ಅವನು ಯಾರಿಗೆ ನೀವು ಮತ ಚಲಾಯಿಸ್ತಾ ಇದ್ದೀರಿ, ಯಾರು ನೀವು ಗೌರವ ಕೊಡ್ತಾ ಇದ್ದೀರಿ, ಅವನ ಅರ್ಹತೆಯನ್ನು ಸಹಿತ ನೀವು ವಿಚಾರ ಮಾಡೋದಿಲ್ಲ. ಗೊತ್ತಿರ್ತದೆ ನಿಮಗೆ ಇವ ಮಹಾ ಕಳ್ಳದಾನ ಅಂತೇಳಿ, ಆದರೂ ಅವನಿಗೆ ನೀವು ಪುರಸ್ಕಾರ ಕೊಡ್ತೀರಿ.
ಆದರೂ ಅವ್ನಿಗೆ ನೀವು ಅಧಿಕಾರ ಕೊಡ್ತೀರಿ. ಇದಕ್ಕೆ ಕಾರಣ ಏನಂದರೆ, ನಿಮ್ಮಲ್ಲಿ ಇರುವಂಥ ಅಂಧತೆ, ಅದು ಬೇಕಾದ್ರೆ ಭಾಷೆ ಅಂಧತೆ ಆಗಿರಬೇಕು, ಜಾತಿ ಅಂಧತೆ ಆಗಿರ್ಬೋದು, ಧರ್ಮಾಂಧತೆ ಆಗಿರ್ಬೋದು. ಈ ಅಂಧತೆಗಳು ಬೆಳೆದು ಅಂದರೆ ನಮಗೆ ನಿಷ್ಪಕ್ಷಪಾತವಾಗಿ ನಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ನಿಷ್ಪಕ್ಷಪಾತವಾಗಿ ನಡಿಬೇಕಾಗಿತ್ತಂದ್ರೆ ಇವನ್ನೆಲ್ಲ ಸ್ವತಃ ಹುಟ್ಟಿದ ಮಗನೂ ಬಂದಿದ್ದ ಸ್ಪರ್ಧೆಯಲ್ಲಿ ಅಂದರೂ ಕೂಡ ಮಗ ಯೋಗ್ಯ ಇದ್ದರೆ ಮಾತ್ರ ಆಯ್ಕೆ ಮಾಡಬೇಕು, ಮಗ ಯೋಗ್ಯ ಇರಲಿ ಅಂದರೆ ಆಯ್ಕೆ ಮಾಡುವ ಹಾಗಿಲ್ಲ. ಇವನು ನನ್ನ ಮಗ ಅದನ್ನು ಆಯ್ಕೆ ಮಾಡಬೇಕನ್ನೋದು ತಪ್ಪು. ಅದಕ್ಕೆ ಅವರೇನು ಹೇಳ್ತಾರೆ, ರಾಜನಾದವನಲ್ಲಿ ಈ ಗುಣಗಳಿರಬೇಕು, ಅಂತಹ ರಾಜ ಮಾತ್ರ ಗೌರವಕ್ಕೆ ಅರ್ಹನು, ಮಹಾ ಯಶಸ್ವಿ ಗುರು. ಅವನೇ ಮಹಾ ಯಶಸ್ವಿ ಗುರು, ಒಬ್ಬ ಮಾಡೆಲ್ ಜಗತ್ತಿಗೆ ಬುದ್ಧಿ ಹೇಳುವಂಥ ವ್ಯಕ್ತಿ ಅಂದರೆ ಈ ಗುಣಗಳನ್ನು ಹೊಂದಿದವ ಅಂತ ಹೇಳ್ತಾರೆ. ಅವನಿಗೆ ಗುರು ಅಂತ ನಾವು ಕರಿ. ಗುರು ಅಂದರೆ ಯಾರು? ಗುರುವಿನಲ್ಲಿ ಮೊದಲೇದಿರಬೇಕು ನಿಷ್ಪಕ್ಷಪಾತ, ನ್ಯಾಯದಾನ ಇರಬೇಕು, ಅವನ ದೃಷ್ಟಿಕೋನದಲ್ಲಿ ಯಾವುದೇ ಭೇದ ಭಾವ ಇರಬಾರ್ದು. ಅಂಥವನಿಗೆ ಮಾತ್ರ ನಾವು ಗುರು ಅಂತ ಸ್ವೀಕಾರ ಮಾಡಬೇಕು. ಏನಾದರೂ ಎಲ್ಲ ಜಾತಿಗೊಂದು ಮಠಗಳನ್ನು ಮಾಡ್ಕೊಂಡಾರೆ, ನನ್ನ ಜಾತಿ ಅವರಿಗೆ ನೀವು ಇಷ್ಟು ರಿಸರ್ವೇಷನ್ ಕೊಡ್ರಿ, ಇನ್ನೊಬ್ಬ ಹೇಳ್ತಾರೆ ನನ್ನ ಜಾತಿಗೆ ರಿಸರ್ವೇಷನ್ ಕೊಡ್ರಿ, ನಮಗೆ ಗ್ರ್ಯಾಂಟ್ ಕೊಡ್ರಿ, ನಿಮಗೆ ಗ್ರ್ಯಾಂಟ್ ಕೊಡ್ರಿ, ನಮಗೊಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಿರಿ, ಅವ್ರಿಗೂ ಒಂದು ಮಾಡಿರಿ, ಆ ನಿಗಮಗಳನ್ನು ಮಾಡಿ ಏನೇನೋ ಮಾಡಿ ಹಂಚ್ಕೊಂಡು ತಿನ್ಕೊಂತ ಒಟ್ಟ ತೆರಿಗೆದಾರರ ಸುಲಿಗೆ ಮಾಡ್ತಾ ಇದ್ದವರೆಲ್ಲ ಈ ವ್ಯವಸ್ಥೆ, ಧರ್ಮದ ವ್ಯವಸ್ಥೆ, ಧರ್ಮದ ಮತಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ವ್ಯವಸ್ಥೆಗಳ ಹೆಸರಿನಲ್ಲಿ ಇದು ಏನು ನಡೀತಿದೆ ಅಂದರೆ ಒಂದು ಲೂಟುಕೋರ ವ್ಯವಸ್ಥೆಯಾಗಿ, ಪ್ರಜಾಸತ್ತೆ ಅಲ್ಲ, ಇದೊಂದು ಲೂಟುಕೋರ ವ್ಯವಸ್ಥೆ, ಪ್ರಜಾಸತ್ತೆ ಹೆಸರಿನಲ್ಲಿ ಸಾಮೂಹಿಕವಾಗಿ ಲೂಟಿ ಮಾಡುವಂತಹ, ಇದಕ್ಕೇನಂತೆ ಆರ್ಗನೈಸ್ಡ್ ಆಫೆನ್ಸ್ ಅಂತ ಕರಿತೇವೆ, ಒಂದು ಸುಸಂಘಟಿತ ಮೋಸಗಾರರ ಒಂದು ವ್ಯವಸ್ಥೆ ಅಂತ ನಾವು ಇದನ್ನು ಅನ್ಬೋದು. ಮುಂದುವರೆದು ಹೇಳ್ತಾರವರು, ನಗರವಿರಲಿ ಅರಣ್ಯವಿರಲಿ ಜನರಕ್ಷಕನೇ ರಾಜನು. ಹಂಗೆ ರಾಜ ಯಾರಪ್ಪ? ರಾಜ ಆದವ ಬರೀ ನಗರದಾಗಿರ್ಬೇಕಾ, ಅರಣ್ಯದಾಗಿರ್ಬೇಕಾ? ಇಲ್ಲ, ಅವ ನಗರದಲ್ಲಿನೇ ಇರಲಿ ಅರಣ್ಯದಲ್ಲಿನೇ ಇರಲಿ. ಈಗ ನೋಡಿ, ರಾಮ ಈ ಕಡೆ ಬಂದ ನಂತರ ಭರತ ಹೋಗ್ತಾನೆ. ಭರತ ಕೋಸಲ ರಾಜ್ಯವನ್ನು ಅಯೋಧ್ಯೆಯಿಂದ ಆಳೋದಿಲ್ಲ, ಅಯೋಧ್ಯೆ ನಗರದು, ಅಲ್ಲಿಂದ ಆಳೋದು ಅವ್ರು ನಂದಿ ಗ್ರಾಮಕ್ಕೆ ಬರ್ತಾನೆ. ಒಂದು ಕುಗ್ರಾಮದಾಗ ಕೂತ್ಕೊಂಡು ರಾಜ್ಯಭಾರವನ್ನು ಮಾಡ್ತಾನೆ. ರಾಜನಾದವನು ನಗರದಾಗ ಇರು, ಬೇಕಾದ್ರೆ ನೀನು ಅರಣ್ಯದಾಗ ಬಂದಿರು, ಹಳ್ಳಿಯಾಗಿ ಬಂದಿರು, ಆದರೆ ಅವನೇನು ಮಾಡಬೇಕು? ಜನರಕ್ಷಕನಾಗಿರಬೇಕು. ಅವ ಎಲ್ಲೇ ಇದ್ದರೂ ಕೂಡ ಅವನ ಮುಖ್ಯ ಉರಿ ಏನಾಗಿರಬೇಕಂದ್ರೆ ಜನರಕ್ಷಣೆ ಇರಬೇಕು. ಅಂಥವನ ರಾಜನು, ಓ ರಾಘವ ನಮ್ಮೊಂದಿಗೆ ಭವ್ಯ ಭವಿಸು ಭೋಗಿಸು. ಇನ್ನೀ ಬಂದದ್ದು ನಮಗೆ ಅವ್ರಿಗೆ ತಿಳಿದಿರ್ತದೆ, ಕತೆ ಗೊತ್ತಾಗಿರ್ತದೆ, ರಾಮ ತ್ಯಾಗ ಮಾಡಿ ವನವಾಸಕ್ಕೆ ಬಂದಾನಂಥೇಳಿ. ಅದಕ್ಕೆ ನೀನಿಲ್ಲಿ ದಂಡಕಾರಣ್ಯದಲ್ಲಿ ಇರಬೇಕಂತೇನು ಬಂದು ಸಹೋದರ ಮತ್ತು ಪತ್ನಿಯೊಂದಿಗೆ ನೀನು ನಮ್ಮೊಂದಿಗೆ ಇಲ್ಲಿ ಎದ್ದು ಕೂಡ ಸುಖವಾಗಿರು, ಭವಿಷ್ಯವನ್ನು ಭೋಗಿಸಿದ ನೀ ಎಷ್ಟು ವರ್ಷ ಇಲ್ಲಿ ವನವಾಸ ಮಾಡಬೇಕಂತ ಬಂದೀಯ, ಅಷ್ಟು ದಿನಗಳನ್ನು ನೀನು ಇಲ್ಲಿ ಕಳಿ, ನಿನ್ನೊಂದಿಗೆ ಕಳೆಯುವ ಭಾಗ್ಯ ನಮಗೂ ಸಿಗ್ತಿದೆ ಅಂತ ಹೇಳಿ ಆ ಋಷಿಮುನಿಗಳು ರಾಮನಲ್ಲಿ ಕೇಳ್ಕೊಳ್ತಾರೆ. ಮುಂದುವರೆದು, ನಾವು ನಿನ್ನ ಪ್ರಜೆಗಳು, ನೀನೇ ನಮ್ಮ ರಕ್ಷಕ, ನೀ ಅಯೋಧ್ಯೆಗಿರು ಇಲ್ಲದ್ರೆ ನಮ್ಮ ಗುಡದಾಗಿರಿ, ನೀನು ಗುಡದ ನಮ್ಮ ಜೊತೆಗೆ ಬಂದು ಇದೀಯಾ, ಈ ಗುಡದಾಗಿ ನೀ ಇದೆಯಲ್ಲ ಈಗಲೂ ಕೂಡ, ಇಲ್ಲಿ ನೋಡಿ ಭಾಳ ವ್ಯತ್ಯಾಸ ಆಗ್ತಿದೆ, ನೀ ಅಲ್ಲಿ ರಾಜ್ಯನಿದ್ದಾಗ ಅಷ್ಟೇ ರಕ್ಷಕ ಅಲ್ಲ, ನೀ ರಾಜನ ಮಗ ಇದ್ದೀಯಾ, ನೀನು ಅರಣ್ಯದಾಗ ಬಂದೀಯಾ, ಸನ್ಯಾಸಿಯಾಗಿದೆಯಾ, ಸನ್ಯಾಸಿ ಆದರೂ ಕೂಡ ಈ ಅರಣ್ಯದಲ್ಲಿ ಇರುವಂಥ ಜನರು, ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂಥ ಜನರ ರಕ್ಷಣೆಯ ಜವಾಬ್ದಾರಿ ರಾಮ ನಿನ್ನದು, ನೀನೇ ಹಿರಿಮಗ ಇದೆಯಾ, ನೀನೇ ರಾಜನಾಗಬೇಕಾಗಿತ್ತು, ಇಲ್ಲಿ ನೀನೇ ರಾಜ, ನೀ ನಮ್ಮ ರಕ್ಷಣೆಯನ್ನು ಮಾಡಬೇಕು. ಅಂದರೆ ರಾಜನಾದವನು ಎಲ್ಲರ ರಕ್ಷಣೆಯನ್ನು ಮಾಡಬೇಕು. ಅವ್ರು ನನ್ನವರು ಅವ್ರು ಇಲ್ಲ, ಏ ನನಗೀಗ ಅಧಿಕಾರ ಇಲ್ಲಪ್ಪ ನಾನು ಮಾಡೋ ಇಲ್ಲ, ಮಿನಿಸ್ಟ್ರ್ ಇದ್ದಾಗೂ ಕೆಲವು ಒಳ್ಳೆಯ ಸಾಮೂಹಿಕ ಚಲೋ ಕೆಲಸಗಳನ್ನು ಮಾಡಬೇಕು, ಒಂದು ವೇಳೆ ಅಧಿಕಾರ ಹೋಯ್ತು ಅಂತೇಳಿ ಆವಾಗೂ ಕೂಡ ಜನ ಯಾರು ಅವರನ್ನು ಕೇಳ್ಕೊಂಡು ಬರ್ತಾರೆ, ಸಮಸ್ಯೆಗಳನ್ನು ತೊಗೊಂಡು ಬರ್ತಾರೆ, ಅವರಿಗೆಲ್ಲ ನ್ಯಾಯ ಕೊಡಬೇಕು. ಅಧಿಕಾರ ಇರಲಿ ಇಲ್ಲದೇ ಇರಲಿ ನಾವು ಅವರಿಗೆ ಏನು ಮಾಡಬೇಕು, ಒಳ್ಳೆ ನಾಯಕನಿದ್ದವನು ಅವರಿಗೆ ನ್ಯಾಯವನ್ನು ಕೊಡಬೇಕು. ನಾವು ನಿನ್ನ ಪ್ರಜೆಗಳು, ನೀನೇ ನಮ್ಮ ರಕ್ಷಕ, ತ್ಯಜಿಸಿರುವವು ದೈಹಿಕ ಇಲ್ಲವೇ ಶಾಪದಿ ದಂಡಿಸುವ ಕ್ರೋಧ ಇಂದ್ರಿಯಗಳನ್ನು. ನಾವೆಲ್ಲ ಏನು ಮಾಡೇವಂದ್ರೆ ಎಲ್ಲ ಇಂದ್ರಿಯಗಳನ್ನು ತ್ಯಾಗ ಮಾಡಿ ಬಂದೇವೆ. ನಾವು ಸನ್ಯಾಸಿಗಳು, ಸನ್ಯಾಸಿಗಳಂದರೆ ಇಂದ್ರಿಯಗಳನ್ನು ತ್ಯಾಗ ಮಾಡಬೇಕು. ಈಗಿನ ಗತೆ ಕಾರ್ನ್ಯಾಗ ಏಷ್ಯಾದಾಗ ಮಲ್ಕೊಳ್ಳೋದು, ಕಾರ್ನ್ಯಾಗ ಅಡ್ಡಾಡೋದು ಮತ್ತು ಸಂಸಾರಿ ಉಪಯೋಗ ಮಾಡೋದು ಅಂಥ ಭೋಗಗಳನ್ನು ಮಾಡೋದು
ಇದು ಸನ್ಯಾಸಿದಲ್ಲ. ಅವ್ರು ಹೇಳ್ತಾರೆ ನಾವು ಇವನ್ನೆಲ್ಲ ತ್ಯಾಗ ಮಾಡ್ಕೊಂಡು ಬಂದೇವೆ, ಶರೀರ ಕೂಡ ದಂಡಿಸ್ತಾ ಇದ್ದೇವೆ ನಾವು. ಹಾಂ, ಗರ್ಭದಲ್ಲಿಯೇ ಶಿಶುವಿನಂತೆ ರಕ್ಷಿಸು ನೀ ನಮ್ಮನ್ನು. ನಮ್ಮನ್ನು ಹೆಂಗೆ ರಕ್ಷಣೆ ಮಾಡಬೇಕು ಅಂದರೆ, ನಾನು ನಿನ್ನ ತಾಯಿ ಗರ್ಭದಲ್ಲಿ ಹಾಗೆ ಶಿಶು ಇರ್ತಿದ್ಲ, ತಾಯಿ ಗರ್ಭದಲ್ಲಿ ಅಂತ ಶಿಶುವನ್ನು ತಾಯಿನ ರಕ್ಷಣೆ ಮಾಡ್ತಾಳೆ, ಅದನ್ನು ಬಿಟ್ಟು ಯಾರಿಗೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ನಮ್ಮನ್ನು ನೀವು ತಾಯಿ ಗರ್ಭದಲ್ಲಿರುವಂಥ ಶಿಶುವನ್ನು ತಾಯಿ ಯಾವ ರೀತಿ ರಕ್ಷಣೆ ಮಾಡ್ತಾಳೆ, ಹಾಗೆ ನೀವು ನಮಗೆ ತಾಯಿಯಾಗಿ ರಕ್ಷಣೆ ಮಾಡುವಂತ ಕೇಳ್ಕೊಳ್ತಾರೆ. ಹೀಗೆ ಎಲ್ಲ ಋಷಿಮುನಿಗಳು ಹಣ್ಣು ಹಂಪಲ ಅರ್ಪಿಸುತ್ತಾ ರಾಘವನನ್ನು ಕೊಂಡಾಡಿದರು ತಮ್ಮ ರಕ್ಷಕನೆಂದು. ಅವರಿಗೆಲ್ಲ ಹಣ್ಣು ಹಂಪಲ ತಂದು ಕೊಡ್ತಾರೆ, ಮತ್ತು ಇನ್ನೀ ರಾಜಿಯಾಗಿ ಬಂದೆಯಪ್ಪ ನಮ್ಮ ರಕ್ಷಣೆ ಮಾಡು ಅಂಥೇಳಿ ಅವನು ಗುಣಗಾನ ಮಾಡ್ತಾರೆ. ಮುಂದೆ ನೆಕ್ಸ್ಟ್ ರಾಮ ಯಾವ ರೀತಿಯಾಗಿ ಅಲ್ಲಿ ವಸತಿ ಮಾಡಿ ಮುಂದೆ ಅಲ್ಲಿ ಮುಂದಿನ ಘಟನೆಗಳು ಏನು ಘಟಿಸ್ತಾವೆ ಅವನ ಜೀವನದಲ್ಲಿ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.